ಕಾರಣ ಹೋಗ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಬಿಜಾಪುರ ಜಿಲ್ಲಾ ಬಸವನಬಾಗೇವಾರಿದ್ದಾರೆಕ್ಕಿಂತ ಆ ಗಂಡು ಮೆಟ್ಟಿದ ಪುಂಡ ನಾರ ಬಸವನಾಡಿನಾಗ ಹೋಮಾರು ಜಾಗ ಇದು ಯಾರಪ್ಪ ಕೇಳಿದ್ರೆ ಕನಕನದ ಒಂದು ಪುಣ್ಯಕ್ಷೇತ್ರದೊಳಗೆ ಚಂದ್ರಾಯ ಮುತ್ತೇನ ಸನ್ನಿಧಿ ಒಳಗೆ ಬೆಳ್ಳಿನ ಹಾಡುಗಳನ್ನು ಕೇಳಕ್ಕೆ ಬಂದಿರತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಹೌದು ಕೊನೆ ಸಂಧ್ಯೆ ನಮಸ್ಕಾರಗಳನ್ನು ಹೇಳಿ ಹೌದು ಅದಕ್ಕೆ ಹೇಳ್ತಾರೆ ಮುತ್ತಪ್ಪನ ಮಹಾತ್ಮರ ಒಂದು ಮಾತ್ರ ಏನ್ ಹೇಳಿದಪ್ಪ ಮಹಾತ್ಮರ ಮಾತ ನೋಡದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಹಕ್ಕಿ ಅಂತಿರಬೇಕು ನುಡಿದರೆ ಮಾತಕ್ಕೆ ತಿಂತಿರಬೇಕು ಇರಬೇಕು ನುಡಿಯೊಳಗೆ ನಡೆಯುತ್ತಿದ್ದರೆ ಮೆತ್ತಲಾದರೂ ಆ ಪರಮಾತ್ಮ ಕೂಡಲು ಸಂಗಮದ ತಂಗಿ ಏ ನಾವು ನುಡಿತಕ್ಕಂಥ ಮಾತ ಮಾತು ಮಾತಿಗೆ ಮುತ್ತಿನಂಗಿರಬೇಕು ಅದ ನಾವು ತಪ್ಪಿ ನದಿ ಹೊಂದ್ರೆ ಮೆತ್ತಲಾರನು ಕೂಡಲು ಸಂಗಮದೇವ ಅಭಿಮಾನಿಗಳು ನಮ್ಮನ್ನು ಹಿಡಿಯಂಗಿಲ್ಲ ಯಾವ ಅನ್ನು ನಿಮ್ಮನ್ನು ಹಿಡಿಯಂಗಿಲ್ಲ ಹಿಡಿಯವ ಯಾವ ಗುರು ನಿಮ್ಮನ್ನು ಹಿಡಿತಾರೆ ಗುರು ಕಾಪಾಡ್ತಾರೆ ಗುಡ ಅದಕ್ಕೆ ಅಂದರೆ ಬಳ್ಳಿ ಗುರುಡರು ಕೂಡ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲದ ಎಲ್ಲಿನೂ ಮುಂದೆ ಮಾಡುವಂತೆ ಒಳ್ಳೆಯ ಗುರು ಬೇಕು ಇನ್ನೊಂದು ಹೇಳ್ತೀನಿ ನಿಮಗೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಪಾನಿನ ನೋಡಿ ಕುಸ್ತಿ ಇಳಿಕ್ಕಿಂತ ಒಳ್ಳೆ ಜ್ಞಾನ ಮಾಡೋದು ಹಾರಬೇಕು ಇಂತ ಮುಗುಜಾಲ ಜ್ಞಾನ ಮೇಳಗಳ ಕೂಡಿ ಹಾರಿದ್ವಿ ಅಂದ್ರೆ ನಾವು ಗಾಡಿ ಹಾಲೇನಾಗ ಹೋಗ್ತಾವ ಇಲ್ಲಕಂದ್ರೆ ಕಚ್ಚಾ ರೋಡ್ ಹೋಗ್ತಾವ ಬಹಳ ಮಂದಿ ಹೆಣ್ಣು ಮಕ್ಕಳು ಮೇಳ ರೋಡಿನ ಮ್ಯಾಗಿಲ್ಲ ಗಾಡಿ ಒಂದು ಗಾಡಿ ರೋಡಿದಾಗ ಒಂದು ಗಾಡಿ ಕಟ್ಟರದಾಗ ನೂರಾರು ಹೆಣ್ಣು ಮಕ್ಕಳು ಮೇಳದೊಳಗೆ ಮಾಲೀಕರೇನು ಮಟ್ಟ ಮನೆಯೊಳಗೆ ನೂರಾರು ಅದಾವ ಅಮೋಷನ್ ಮುಟ್ಟೇನು ಮಟ್ಟ ಮನೆಯಾಗ ನೂರಾರು ಅದಾವ ಹೌದು ಇಡೀ ಮಾಲೀಕರೇನು ಮಟ್ಟ ಮನೆಯೊಳಗೆ ಬೆಂಗಳೂರು ಟು ಬಾಂಬೆ ಹಾಲೆ ಹಾಲಕ್ಕೆಂದ್ರೆ ಮೊಗಳ ಸುಮಿತ್ರ ಯಾಕೆ ಇನ್ನೊಂದು ಮಾತು ಹೇಳಿದ್ರು ನಿಮಗೆ ಕುಣಿಯಕ್ಕೆ ಬರಂಗಿಲ್ಲ ಅವ ಮಲ್ಲ ಅವ ಮಲ್ಲೇಶ್ ಪಂಡ್ರು ಹೇಳ್ತೀನಿ ನಾನು ಅವ ಅವ್ರೇನಂದಿಲ್ಲ ನಿಮ್ಮ ತಂಗೋರೆ ಏನಂದಿಲ್ಲ ಮಲ್ಲಿಂದ ಮಾತಾಡ್ತೀವಿ ಮಲ್ಲ ಮಲ್ಲ ತುಮಾರಲ್ಲ ಮಲ್ಲು ಯಾಕಂತ ಕೇಳಿದ್ರೆ ಎಷ್ಟು ಹರ್ಕೊಳಕತ್ತಿದ್ದೀ ಗಂಟ್ಲೆ ಬೆಲೆ ಬಿದ್ದಾರೆ ನಮ್ದು ಹಂಗಾಗಿ ಅವರ ಅನ್ನೋದೇ ಏನಾಯ್ತು ನೀ ಏನ್ ಹರ್ಕೊಂಡಿಲ್ಲ ನಮಗ್ ಕುಣಿಯಕ್ಕೆ ಬರಂಗಿಲ್ಲ ನೆಲ ದೊಕ್ಕತ್ತಿಲ್ಲ ಒಟ್ಟು ಕುಣಿ ನೀ ಹಗಲಾರಾತ್ರಿ ಮಲ್ಲು ನಾನ್ ನಿನ್ಗೆ ಕೇಳ ನೀ ಕುಣದವ್ ಎಷ್ಟು ಬಂಗಾರ ಹಾರಿದಿ ಮಲ್ಲು ಒಬ್ಬರೇ ಇಲ್ಲಿ ಹಾರ್ತಾನೆ ಹಾರ್ಯಾಳು ನೀ ಹೆಂಗ ಅಂತ ಕೇಳಿದ್ರೆ ಒಂದ್ ಚೀಲ ಜ್ವಾಳದೊಳಗೆ ಒಂದ್ ಚೀಲ ಗೋಜ ಅಂದ್ರೆ ಒಂದ್ ಚೀಲ ಗೋಜಾಗ ನೀ ಏನ್ ಡೊಳ್ಳು ಬರ್ತಿಲ್ಲ ಒಂದ್ ಶೇರ್ ನೀ ಏನಪ್ಪ ಕೇಳಿದ್ರೆ ಹಾಳಿದ್ದ ಮನಕಾರ ಮಲ್ಲು ಸುಮಿತ್ರ ತಾಯಿ ಅದಾಳಂತ ಹೇಳಿ ನಿನ್ನ ಹಳ್ಳ ಗೋಜಾಗ ಮಾರಕತ್ತೆ ಓದಿ ರೇಟ್ಗೆ ಮಾರಕತ್ತೆ ಮಲ್ಲು ಕೊಟ್ರಿ ಅದೇ ಮತ್ ಏನೇ ಗೋಧಿ ಬಿಟ್ಟು ಕಡೆಯಕ್ ತೆಗೆದು ಒಣದ್ರು ಹಂಗೆ ತಗೊಳಂಗಿಲ್ಲ ಹಂಗೆ ತಗೊಳ್ತಲ್ಲ ಅದು ಕಾಲೇ ತಗೋಬೇಕು ಅದನ್ನ ಕಾಯ್ಕೊಂಡ ಹಿರಿಯಪ್ಪ ಅಂತ ಹೇಳ್ತೀನಿ ನಾವ್ ತಲೆಗೆ ಸಿಗುತ್ತೀವಿ ಬ್ಯಾಗ್ ಸಿಗುತ್ತೀವಿ ಆರು ಹರಕ್ಕೆ ಮುಂದೆ ಮೂರು ಹರಕ್ಕೆ ಮೂರು ಕೆರ್ಕೊಂಡಿ ಅಂತ ಏನ್ ಸಿಗದ ಸಿಗದ ಕುಣದ ಕುಣದೆ ನಾನು ಹರಿಬಿಟ್ಟಾವ ಮಲ್ಲು ಮಲ್ಲಪ್ಪ ಸಾಕು ಬೇಡ ನೀನು ಇದ ಹುಟ್ಟಿದಿಲ್ಲ ನಿಮ್ ಪಂತನಾಳ ಊರಿಗೆ ಸಂಗೊಳಗಿ ಮಾರಾಯಣ ಜೋಡಿ ಬಂದ ಬಸವಣ್ಣ ಬಾಗೇವಾಡಿ ದೇಗುಲಿನಾಗ ಹಾಡಿ ಸಂಕನಾಳ ಗುರ್ಲಿಂಗ್ ಊರಾಗ ಬಾರ ಬಾಗಲಿನಾಗ ಹಾಡಿ ಒಂದೇ ಊರಲ್ಲೇ ನಾವು ಹಾದಿ ಹೋದ್ರೆ ಬ್ಯಾರದಾಗ ಬ್ಯಾರ್ಲಾಕ್ತಾರ ಟೇಬಲ್ನಾಗ ಕುರ್ಚಿ ತರ್ಸಿಗೆ ಕಲ್ಮೇಶ್ ಅಂತ ಹೇಳಿ ಇವಾಗೆಲ್ಲ ಬಿಟ್ಟಿವಿ ಯಾಕಂದ್ರೆ ಸಣ್ಣಾಗಿದ್ದಾಗ ತಿಳಿದಾಗ ಏನೇನ ಮಾಡಿವಿ ನಾವು ಯಾವಾಗ ನಮಗ ಅಳಿದು ಹೊಂದಾಗ ತಿಳಿದು ಬರ್ತದೆ ಒಬ್ಬ ಗುರುಗಳ ಬುದ್ಧಿ ಹೇಳ್ರ ಅದನ್ನು ಮತ್ತ 40 ವರ್ಷ ಮ್ಯಾಲಿದಾಗ ತಿರುಗಿದಂತ ಒಬ್ರು ಹೇಳಿದ್ರು ನಾವು ಕಲ್ಮೇಶ ಮಗಲಾಗಿದ್ದ ಮ್ಯಾಲದವ್ರು ದಾರಿ ಬಿಟ್ಟು ಮಾತಾಡಿದ್ರೆ ಅವರು ದಾರಿಗಂತ ಕೆಲಸ ಮಾಡ್ತಾರೆ ಅದ್ನಾಡಿ ಮಾತಾಡೋಡಿ ಅದ್ದೇ ನಗ ಮಾತಾಡಿ ಕೆಲಸ ಮಾಡಕ್ಕೆ ಯಾಕಂದ್ರೆ ನೀವು
ಅದಕ್ಕೆ ನಾವು ಹಂಗ ಮಾಡ್ಬೇಕಾರೆ ಯಾಕಂದ್ರೆ
ಗುರುನೇ ಶ್ರೇಷ್ಠ ಎಲ್ಲ ಸರ ಶಿಷ್ಯನೇ ಶ್ರೇಷ್ಠ ಹೇಳಿರಿ ಏನಪ್ಪ ಹೇಳದ ತಂಗಿ ಕರ್ಗಲ ಮರಿವಾಳನ ಮಠ ಮಳಗ ಸಿದ್ದಪ್ಪ ಎಂದ ಹೇಳ್ರಿ ಅವ ಸಿದ್ದಪ್ಪ ಯಾವ ಭಕ್ತ ನಿಮಗೆ ಬೀದರ್ ಜಿಲ್ಲಾ ಪಾಲಿಕೆ ತಾಲೂಕಿನಾಗ ಶೇಖಾಪುರದಾಗ ತಂದೆ ಗುರು ಶಂತಪ್ಪ ತಾಯಿ ದೇವ ಒಂದು ಮಗ ಜಗತ್ತು ಗುರು ಸಿದ್ದಾರುಣ ತಂಗಿ ಅವರು 5 ವರ್ಷ ಆಗಿದ್ದಾಗಲೇ ಕೆಟ್ಟದ ಮಹಾಸ್ವಾಮಿಗಳು ಅವ್ರು ದೀಕ್ಷೆ ಕೊಟ್ಟಾರ ಬಾಯಿ ಗುರುಗಳು ಅಂತ 5 ವರ್ಷದಾಗಿದ್ದಾಗಲೇ ಸಿದ್ದಾರುಣಗೆ ದೀಕ್ಷೆ ಕೆಟ್ಟಿ ಅದಕ್ಕೆ ಮಡಿವಾಳ ಯಾರು ಗದಗದ ಮಡಿವಾಳ ಹೆಣ್ಣನ್ನ ಬಿಟ್ಟು ಫಲಾಕುಡ ಶಕ್ತಿ ಯಾರಿಗೆ ಬಂದ ಕೇಳಿದ್ರೆ ನಿಮ್ಮ ಶಿಷ್ಯಾಗ ಹಿಂದಿನ ತಪ್ಪ ಅಂತ ನಿಮ್ಮಪ್ಪ ಶಕ್ತಿ ಬಂದಿತ್ತು ಅದನ್ನ ಮರೆತು ನೋಡಿದಾನು ಶಿಷ್ಯ ಆಗಿಲ್ಲ ಗುರುವಿನ ಕೃಪ ಬೇಕು ಗುರುಗಳು ಬಹಳ ಉಚ್ಚಾಗಳಾರೆ ಕತ್ನೋಡ ಮಾತಾಡ ನಾನು ಹೇಳ್ತೀನಿ ಪಾಂಡವರು ಕೌರವರು ಪಾಂಡವರು 5 ಮಂದಿ ಕೌರವರು 101 ಮಂದಿ ಉದಾಹರಣೆ ಪಾಂಡವರಿಗೆ ಕೌರವರಿಗೆ ಎಂತ ಗುಣಿ ಅವಧನ ಮುಂದ ರಂಗಭೂಮಿಗೆ ಬಂದು ನಿಂತಾರೆ ನಡೆದಾಗ ಬಂದು ಗೆಲ್ಲ ಹಾಕ್ಯಾರೆ ಬರ್ಲಿಂತಾರೆ ಅಂತ ಹೇಳಿ ಖರೆ ವೈರ್ಯ ಇದ್ದವರಿಗೆ ಧೈರ್ಯ ಹೋದ ಯಾರು ಅರ್ಜುನ ಅರ್ಜುನ ಹೋಗಿ ಏನಂದ ನಿಮ್ಮ ಅರ್ಜುನ ಹೋಗಿ ನಮಗೆ ನಮ್ಮ ಗುರುವಿಗೆ ನಮಸ್ಕಾರ ಮಾಡಿದ ನೋಡ್ರಿ ಬಂಧುಗಳೇ ಇಲ್ಲಿ ಕೃಪಾಚಾರ್ಯ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೌರವರಲ್ಲಿ 3 ಮಂದಿ ಗುರುಗಳಾರೆ ನೀವನ್ನೇ ಯುದ್ಧಕ್ಕೆ ನಿಂತೀರಿ ತಯಾರಾಗಿ ಅದನ್ನೇನೈತಿ ನಮ್ಮನು ಗುರುವಿನ ಅದನ್ನೇನೈತಿ ಯುದ್ಧ ಕರೆ ನಡೆಯಿತಿ ಕೈಯಾಗಿದ್ರೆ ಬಿಲ್ಲು ಬಂದವು ಅವಾಗ ಹೋಗಿ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೃಪಾಚಾರ್ಯ ಅರ್ಜುನ ಹಾಕಿದ ಗುರುವಿನ ಹತ್ತಿರ ಬಂದ ಅವಾಗಂದ ನಿಮಗೆ ಜೈವಾರಿಗೆ ಗುರು ಗುರು ಇದೇ ಅಂತ ಶಕ್ತಿ ಅವನಲ್ಲಿ ಏ ಎಂತ ಹೊಡೆದ ಫೋನ್ ಅವ್ ಮಾಲಗ ಅವ ಇವನ ಏನೇನ್ ಮಾಲಗಳೇ ಹಂಗ ಮಾಡತ್ತೆ ಮಲ್ಲು ಇಂತ ಹೇಳ ನೀ ಬಿತ್ಕೊಂಡು ಗುರುವಿನಲ್ಲಿ ಇದ್ರು ಅಲ್ಲಿ ಗುರುವಿನಲ್ಲಿ ಇದ್ರು ಅಂತಿತ್ತಂದ್ರೆ ಯಾಕೆ ಆಶೀರ್ವಾದ ಮಾಡ್ತಿದ್ದ ಗುರುವೇ ನಮ್ಮೈ ದೇವರ ಬಂದನಿಗೇತರಿ ಹಾಕುವಪ್ಪ ದಯವಿಟ್ಟು ಬಂಧುಗಳೇ ಇನ್ನೊಂದು ಮಾತು ಹೇಳಿದ್ರೆ ಯಾಕಂದ್ರೆ ಗುರುವಿನಲ್ಲಿ ಭೇದ ಐತಿ ಅಂತಾರಪ್ಪ ಗುರುವಿನಲ್ಲಿ ಭೇದ ಇಲ್ಲ ಯಾಕೆ ನಿನ್ನ ಹೆಪ್ಪತ್ತು ಬೇರೆ ಗೊತ್ತದೆ ಯಾಕ ಅವ್ ಹಕ್ಕೈತಿ ಆ ಮಣ್ಣಿನ ಮೂರ್ತಿ ಯಾಕೆ ಮಾಡಿ ಎದ್ದು ಕಲಿತಿ ನೀನು ಹೌದ ಮಣ್ಣಿನ ಮೂರ್ತಿಯನ್ನು ದ್ರೋಣಾಚಾರ್ಯ ಮೂರ್ತಿಯನ್ನು ಮುಂದಿಡಲಾದ್ರೆ ಕತ್ತಿದಂದ್ರೆ ನಿನ್ನ ಬತ್ತಿ ಬೇರೆ ನಮ್ಮ ಅಪ್ಪನ ತಪ್ಪ ಗುರುವಿನ ಕೈಯ ಮಣ್ಣಿನ ಮೂರ್ತಿ ಯಾಕೆ ಮಾಡಿದ ಏಯ್ ಗುರು ಮಣ್ಣಿನ ಮೂರ್ತಿ ಮುಂದಿಟ್ಟುಕೊಂಡೇನೆ ಎದ್ದು ಕಲ್ತಾನೆ ಅದಕ್ಕೆ ನಮ್ಮ ಅಪ್ಪ ಗುರು ನಿನ್ನ ಹೆಬ್ಬರದು ಬೇರೆ ಇನ್ನು ಕೇಳ್ತೀನಿ ಗುರುಗಳು ಸುಮಾರಲ್ಲ ಗುರು ಅಂದ್ರೆ ಭಯ ಗುರು ಅಂದ್ರೆ ದಾರಿ ತೋರಿಸೋವ ಹೌದು ಸೀಮೆ ಕಲ್ಲಂದ್ರೆ ಗುರು ಇದ್ದ ಹೌದು ನೋಡ್ರಿ ಇವನಿಗೆ ಇದ್ರಿಂದ ಕನಕಾಲ ಎಷ್ಟು ಕಿಲೋಮೀಟರ್ ಇದೆ ಇದೇ ಎಂತ ತೊಂದರ ಬಂದಿರ್ಲಿಕ್ಕಂದ್ರೆ ಯಾರು ಕೇಳ್ಬೇಕ್ರೆ ಕೆತ್ತಬೇಕಾದ್ರೆ ಸೀದಾ ಬರ್ಬೇಕು ಸೀಮೆ ಕಲ್ಲು ಇರ್ಲಿಕ್ಕಂದ್ರೆ ಯಾರು ಹೋಗವ ಯಾರು ಕೇಳವ್ರ ನೀ ನಿನ್ನ ಕಲ್ಲಾಗಿ ತಾಳೆ ಐತಿ ಯಾರ್ದೈತಿ ಯಾರ್ದು ಗುರುವಿಂದ ಐತಿ ನಿನ್ನ ಗಂಡಂದ ಐತಿ ಹೌದು ಗಂಡ ಬೇಕು ಯಾರು ನಿನ್ನ ಗಂಡ ಇಂಥವನ್ನ ಬಟ್ಟು ಮಾಡಿ ತೋರಿಸ್ಬೇಕಲ್ಲ ಹಡಿಸಿ ಗಂಡ ಅಲ್ಲ ನಿನ್ನ ಗಂಡ ಯಾರು ಮೂರನೇ ಗಂಡ ಕಂತ ಗಂಡ ಮಾಡ್ಕೋರಿ ನೀ ಮತ್ತೆ ಗರಗುರು ಅಂತ ನಿನ್ ಕೇಳ್ತೀನಿ ಚಂದ್ರ ನಿನ್ನ ಶಿಷ್ಯ ಚಂದ್ರ ಗುರು 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಬೃಹಸ್ಪತಿ ಹತ್ತಿತ್ತಾರೆ ಮ್ಯಾಗ ನಿಮ್ಮ ಚಂದ್ರ ಮನಸ್ಸು ಮಾತನಂದ್ರೆ ಶಿಷ್ಯ ಎತ್ತ ಲ್ಯಾಚ್ಗೆಟ್ಟಿರ್ಬೇಕು ನೀವು ಅನ್ನೋಣ ಮೇಲೇನು ಮಾತು ಹಿರಿಯರೆ ಗುರುವಿನ ಹೆತ್ತಿನಾಗ ಶಿಷ್ಯ ಮಾತ್ರ ಮನಸ್ಸು ಮಾಡ್ತಾರಂದ್ರೆ ಇವನ್ ಧರ್ಮ ಇದ್ದೇನೆ ಹೆಂಗತ್ತ ನಮ್ಮ ಗುರು ಇದ್ದ ಯಾರ ಹೆಂಗತ್ತೆ ಶಿಷ್ಯನ ಹೆಂಡತಿ ಮನಸ್ಸು ಬರೋದ ಹೇಳ್ರಿ
ಹಾಗೆ ಹೊಟ್ಟಿ ಹರಳ ಹೊಟ್ಟಿ ಒಂದೇ. ಯಾಕಂದ್ರೆ ಗುರು ಶಿಷ್ಯರ ವಿಷಯ ಎಲ್ಲ ಮಂದಿಗೆ ಬಹಳ ಹಾಲು ಉಂಡಂಗ ಐತಿ. ಚಂದ್ರ ಅದಕ್ಕೆ ಸಣ್ಣ ಕೆರೆ ಹಾಡಿ ಅವರು ನಾವು ಕೂಡಿ ಎಲ್ಲರೂ ಕೂಡಿ ನಗದಂತ ಮಂಗಣ್ಣ ಮಾಡ್ಕೊಂಡು ಈ ಕನಕಾಲ ಹಾಲು ನೆಲಕ್ಕೆ ತಂದ್ವಿರತ್ತೆ. ದಯವಿಟ್ಟು ಯಾಕಂದ್ರೆ ನಾವು ಮಾಡಿದ ನೀವು ಮಾಡಿದ ನೀವು ತಾಯಿ ತಂದೆ ಇದ್ದಾಗ ನಾವು ಇಬ್ರು ಮಕ್ಕಳಿದ್ದ ನಿಮ್ ಮ್ಯಾಗ ನಮ್ದು ಹತ್ತಾಯ ಸರ್ 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 ಕಕ್ಕ ಅಣ್ಣ ಒಂದು ವಿನಂತಿ ಏನ